ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಅಂಟಿದ್ದ ಕಳಂಕ ದೂರವಾಗಿದೆ. ನಾನ್ ವೆಜ್ ಪ್ರಸಾದದ ಬಿರುಗಾಳಿ ಎದ್ದ ಬೆನ್ನಲ್ಲೇ ಭೂಲೋಕದ ವೈಕುಂಠದಲ್ಲಿ ಶುದ್ಧಿ ಕಾರ್ಯ ನೆರವೇರಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸಾದ ಸ್ವೀಕರಿಸಿದ ಭಕ್ತರಿಗೂ ಪರಿಹಾರದ ಮಾರ್ಗ ಸೂಚಿಸಿದ್ದಾರೆ. ಭಕ್ತರ ಕಲ್ಮಶವನ್ನ ತೊಡೆದು ಹಾಕೋ ಪರಮಾತ್ಮನಿಗೆ ಮೈಲಿಗೆ ಅಂಟಿತ್ತು. ಪ್ರಸಾದದ ರೂಪದಲ್ಲಿ ನಾನ್ ವೆಜ್ ನೈವೇದ್ಯ ಇಟ್ಟು ಭಗವಂತನನ್ನ ಅಪವಿತ್ರ ಮಾಡಿದ್ರು. ಸಹಸ್ರಾರು ವರ್ಷಗಳಿಂದ ಮಡಿ ಮೈಲಿಗೆಯಿಂದ ಕಂಗೊಳಿಸುತ್ತಿದ್ದ ಭಗವಂತನ ಸನ್ನಿಧಿಯಲ್ಲಿ ಪಾವಿತ್ರತೆಯ ಮಹಾಶಂಕೆ ಕುಣಿದಿತ್ತು. ಅದಕ್ಕೆಲ್ಲ ಈಗ ತೆರೆಬಿದ್ದಿದೆ. ಮುಕ್ಕೋಟಿ ಭಕ್ತರ ಈ ಆತಂಕವನ್ನು ದೂರ ಮಾಡೋ ಕೆಲಸ ಮಾಡಲಾಗಿದೆ. ತಿರುಪತಿಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಗವಂತನ ಸನ್ನಿಧಿಯಲ್ಲೂ ಸಂಪ್ರೋಕ್ಷಣೆ ಮಾಡಿದ್ದಾರೆ. ತಿರುಮಲ ಶುದ್ಧೀಕರಣಕ್ಕಾಗಿ ನಡೆಯಿತು ಮಹಾಪೂಜೆ. ಮೈಲಿಗೆಯಾಗಿದ್ದ ತಿಮ್ಮಪ್ಪನ ಸನ್ನಿಧಿ ಈಗ ಮತ್ತೆ ಪವಿತ್ರ. ಜನ ಮಾಡೋ ಕರ್ಮಗೇಡಿ ಕೆಲಸಕ್ಕೆ ಭಗವಂತನಿಗೂ ಕಳಂಕ ತಂದಿಟ್ಟು. ಹಣದ ಮೋಹಕ್ಕೋ ಅಥವಾ ಇನ್ಯಾವುದೋ ದುರ್ಬುದ್ಧಿಗೋ ಗೊತ್ತಿಲ್ಲ, ಭಗವಂತನನ್ನೇ ಮೈಲಿಗೆ ಮಾಡಿದ್ರು. ತುಪ್ಪದ ಹೆಸರಲ್ಲಿ ದನ ಹಂದಿಯ ಕೊಬ್ಬು ಹಾಕಿದ್ರು. ಯಾವಾಗ ಇದು ಕಾಡ್ಗಿಚ್ಚಿನಂತೆ ಹಪ್ತೋ ತಿಮ್ಮಪ್ಪನ ಸನ್ನಿಧಿಯ ಪಾವಿತ್ರತೆಯ ಪ್ರಶ್ನೆ ಶುರುವಾಯಿತು. ಹೀಗಾಗಿ TTD ಇಡೀ ಭಗವಂತನ ಕ್ಷೇತ್ರವನ್ನೇ ಶುದ್ಧಿ ಮಾಡಿದೆ. ದೇಗುಲದ ಬಂಗಾರದ ಬಾವಿ ಬಳಿ ಧರ್ಮಶಾಸ್ತ್ರಜ್ಞರು ಹೋಮ ಹವನ ನಡೆಸಿದ್ದಾರೆ. ಹಾಗಾದ್ರೆ ಶಾಂತಿ ಹೋಮದಲ್ಲಿ ಏನೆಲ್ಲ ಬಳಸಲಾಗಿತ್ತು ಅಂತ ನೋಡೋದಾದ್ರೆ, ತಿರುಪತಿಯ ಮುಖ್ಯ ಅರ್ಚಕರ ನೇತೃತ್ವದಲ್ಲಿ ಶಾಂತಿ ಹೋಮ ನಡೆದಿದ್ದು, ಈ ವೇಳೆ ವಿದ್ವಾಂಸರು ಹಾಗೂ ಋತ್ವಿಜರು ಕೂಡ ಭಾಗಿಯಾಗಿದ್ರು. ಹಸುವಿನ ಹಾಲು, ತುಪ್ಪ, ಮೊಸರು, ಗೋಮೂತ್ರ, ಬೆರಣಿ, ಎಳನೀರು, ದರ್ಬೆ, ಶ್ರೀಗಂಧ, ಕರ್ಪೂರ, ಗರಿಕೆ, ತಾಂಬೂಲ, ತುಳಸಿ, ವಿಭೂತಿ, ಹುತ್ತದ ಮಣ್ಣು, ಮಾವಿನ ಹಲಸಿನ ಎಲೆ, ಬೆಳ್ಳಿ, ಹಿತ್ತಾಳೆ, ಮಣ್ಣಿನ ಬಟ್ಟಲು ಹಾಗೂ ಶುದ್ಧ ವಸ್ತ್ರವನ್ನು ಬಳಸಿ ಶಾಂತಿ ಹೋಮ ಮಾಡಿದ್ದಾರೆ. ಈ ಮೂಲಕ ಭಗವಂತನಿಗೆ ಅಂಟಿದ್ದ ಮೈಲಿಗೆಯನ್ನು ತೊಡೆಯೋ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮ 6 ಗಂಟೆಗೆ ಪ್ರಾರಂಭವಾಯಿತು. ಯಜಮಾನಿ ಸಂಕಲ್ಪ, ತರ್ವಾತ ಪ್ರತ್ಯೇಕಮೈನ ಪುಣ್ಯಾಹವಚನಮು, ಅಂಕುರಾರ್ಪಣ, ರಕ್ಷಾಬಂಧನಮು, ಪಂಚಗವ್ಯ ಆರಾಧನ, ಈ ಕಾರ್ಯಕ್ರಮಗಳನ್ನೀ ಪೂರ್ತಯ್ಯಿ ವಾಸ್ತು ಹೋಮಂತೋ ಆ ಪ್ರಾಂತಮಂತ ಶುದ್ಧಿ ಚೇಯಡಂ ಜರುಗಿಂದು. ಕಾಬಟ್ಟಿ ಇಂಕಾ ತಿಳಿಸಿ ತೆಲಿಕೆ ಎಕ್ಕಡನ್ನ ಆ ಶೇಷಂ ಉಂಟೇ ಪರಿಪೂರ್ಣಂಗಾ ತೊಲಗಿಪೋತುಂದಿ. ಭಕ್ತುಲೆವರೂ ಆಂದೋಳನ ಚೆಂದಕುಂಡ ಸ್ವಾಮಿವಾರಿ ಪ್ರಸಾದಾನ್ನಿ ನಿರಭ್ಯಂತರಂಗಾ ತೀಸುಕೋವಚ್ಚು. ಇನ್ನು ಶ್ರೀವಾರಿಯ ಸನ್ನಿಧಿಯಲ್ಲಿ ನಡೆದ ಹೋಮ ಹವನದ ಬಳಿಕ ಇಡೀ ದೇಗುಲವನ್ನೇ ಶುದ್ಧಿ ಮಾಡಲಾಯಿತು. 3 ಕುಂಡಗಳಲ್ಲಿ ಹೋಮ ಕಾರ್ಯ ನಡೆಯುತ್ತಿದ್ದಂತೆ ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಇಡೀ ದೇಗುಲದ ಜೊತೆಗೆ ದೇವಸ್ಥಾನದ ಆವರಣದಲ್ಲೂ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಆಗಮಶಾಸ್ತ್ರ ಮಂಡಳಿ ಸೂಚನೆಯಂತೆ ಹೋಮ ಕಾರ್ಯ ನಡೆದಿದ್ದು, ಈ ಹಿಂದೆ ತುಪ್ಪವನ್ನ ಯಾವೆಲ್ಲ ಸ್ಥಳಗಳಲ್ಲಿ ಬಳಸ್ತಿದ್ದರೋ ಆ ಎಲ್ಲ ಸ್ಥಳಗಳಲ್ಲಿ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಅನ್ನಪ್ರಸಾದ, ಲಡ್ಡು ತಯಾರಿಕೆ ಹಾಗೂ ಗೋದಾಮಿನಲ್ಲಿ ದೋಷಮುಕ್ತಕ್ಕಾಗಿ ತುಪ್ಪ, ಹಾಲು, ಮೊಸರು, ಗಂಜಲ ಹಾಗೂ ಬೆರಣಿಯನ್ನ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಅಶುದ್ಧವಾಗಿತ್ತು ಅಲ್ಲಿ ಶುದ್ಧೀಕರಣ ಮಾಡುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮತ್ತು ಇಲ್ಲಿನ ಪುರೋಹಿತರು ಮಾಡ್ತಾ ಇರುವಂತಹ ಒಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಸದ್ಯಕ್ಕೆ ಈಗಾಗಲೇ ಲಡ್ಡು ಕೊಡುವಂತಹ ಕೌಂಟರ್ಗಳ ಬಳಿ ಶುದ್ಧಿ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೋಮ ಮಾಡಿದಂತಹ ಬಳಿಕ, ಶಾಂತಿ ಹೋಮ ಆದಂತಹ ಬಳಿಕ ಶುದ್ಧೀಕರಣ ಮಾಡುವಂತ ಒಂದು ಕೆಲಸ ಮತ್ತು ಹಸುವಿನ ಗಂಜಲ ಏನಿತ್ತು ಅದನ್ನ ಎಲ್ಲಾ ಕಡೆಯೂ ಕೂಡ ಸಿಂಪಡಣೆ ಮಾಡುವಂತಹ ಮುಖಾಂತರವಾಗಿ ಶುದ್ಧಿಗೊಳಿಸುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯದ ವೇಳೆ ಬೆಂಗಳೂರಿನ ಶಂಕರ ಮಠದ ಅರ್ಚಕ ಪ್ರಶಾಂತ್ ಶರ್ಮಾ ಕೂಡ ಭಾಗಿಯಾಗಿದ್ರು. ಹೀಗಾಗಿ News 18 ಜೊತೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ನಮ್ಮ ವೇದದಲ್ಲಿ ಹೇಳುತ್ತೆ, ಕೂಷ್ಮಾನಾದಿ ಪ್ರಾಯಶ್ಚಿತ್ತ ಪಂಚಗವ್ಯ ಅಂತ. ಮನುಷ್ಯ ಗೊತ್ತಿದ್ದು ಗೊತ್ತಿಲ್ಲದೆ ಆ ಒಂದು ಏನೇ ದುಷ್ಕೃತ್ಯಗಳನ್ನು ಮಾಡಿದ್ರು ಸಹಿತ ಅದನ್ನ ನಾವು ಪ್ರಾಯಶ್ಚಿತ್ತವಾಗಿ ಒಂದು ಹೋಮಗಳನ್ನು ಮಾಡೋದ್ರಿಂದ ಮತ್ತೆ ಪಂಚಗವ್ಯ ಆ ಗೋವಿನಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ, ಪಂಚಗವ್ಯಗಳಿಂದ ಮತ್ತೆ ದರ್ಬೆಯ ನೀರಿನಿಂದ ಪವಿತ್ರವಾಗಿರುತ್ತೆ. ನಾನ್ ವೆಜ್ ಲಡ್ಡು ತಿಂದವರಿಗೂ ಪರಿಹಾರ. ತಿರುಪತಿ ಅನ್ನೋದು ಧರ್ಮದ ಸಂಕೋಲೆಯನ್ನ ಮೀರಿ ನಿಂತ ಕ್ಷೇತ್ರ. ಇಲ್ಲಿ ಜಾತಿ ಧರ್ಮದ ಅಂಕುಶವಿಲ್ಲ. ಆದ್ರೆ ನಾನ್ ವೆಜ್ ಪ್ರಸಾದ ಹಂಚಲಾಗಿತ್ತು ಅನ್ನೋದು ಗೊತ್ತಾಗ್ತಿದ್ದಂತೆ ಮಾಂಸಾಹಾರ ಮುಟ್ಟದವರು ತುಂಬಾನೇ ಆತಂಕಗೊಂಡಿದ್ದಾರೆ. ದೇವಸ್ಥಾನವನ್ನೇನೋ ಶುದ್ಧಿ ಮಾಡಿದ್ದಾರೆ, ಆದ್ರೆ ನಾವೇಗೆ ಶುದ್ಧಿ ಆಗೋದು ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಿತ್ತು. ಅದಕ್ಕೂ ಅರ್ಚಕರು ಪರಿಹಾರ ಸೂಚಿಸಿದ್ದಾರೆ. ಮನೆಯಲ್ಲೇ ತಿಮ್ಮಪ್ಪನಿಗೆ ದೀಪಾರಾಧನೆ ಮಾಡಿ 108 ಅಥವಾ 1008 ಬಾರಿ ಅಷ್ಟೋತ್ತರ ಮಂತ್ರ ಜಪಿಸಿದ್ರೆ ಪಾಪವೆಲ್ಲ ತೊಳೆದು ಹೋಗುತ್ತಂತೆ. ತಿಳಿಯಕ್ಕೆ ಜರಿಗಿಂದೇಮೋ ಅನ್ನೋ ಜರಿಗಿಪೋಯಿನ ವಿಷಯ ಅನುಮಾನಾಲುಂಟೇ ಸ್ವಾಮಿವಾರಿ ಯೊಕ್ಕ
ఇంట్లో దీపం వెలిగించుకొని స్వామివారికి ప్రత్యేకంగా ఆరాధన చేసుకుంటూ నమో నారాయణాయ అష్టాక్షరి మంత్రాన్ని 108 సార్లు గాని 1000 సార్లు గాని జపించుకుంటే వారికి ఏమన్నా తెలిసి తెలియక జరిగిన దోషాలన్నీ కూడా తొలగిపోతాయి. తిమ్మప్పన సన్నిధియన్న ఈ క్షణద వరకు భూలోకద వైకుంఠ అంతానే భక్తరు నంబోదు. ಬೇಡಿದ್ದನ್ನ ಕರುಣಿಸೋ ಮಹಾಪುರುಷ ಅಂತಾನೂ ಹಾಡಿ ಹೊಗಳೋದು. ಯಾವಾಗ ನಾನ್ ವೆಜ್ ಪ್ರಸಾದ ಕೊಡ್ತಾರೆ ಅನ್ನೋದು ಸುದ್ದಿ ಆಯ್ತೋ ಇಡೀ ಭಕ್ತ ಸಾಗರವೇ ಬೆಚ್ಚಿ ಬಿದ್ದಿತ್ತು. ಈಗ ಶುದ್ಧಿ ಕಾರ್ಯ ನಡೆದಿರೋದ್ರಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಟೇಸ್ಟ್ ಚೇಂಜ್ ಆಯ್ತು. ನಾವು ಅದೇ ಅನ್ಕೊಂಡು, ನಾವು ಚಿಕ್ಕ ವಯಸ್ಸಲ್ಲಿ ತಿಂದಾಗ ಒಂದು ಟೇಸ್ಟ್ ಇತ್ತು, ಇವಾಗ ಒಂದು 10 ಇಯರ್ಸ್ 5 ಇಯರ್ಸ್ ಆ ತರ ಇಂದ ಒಂದೊಂದು ಟೇಸ್ಟ್ ಚೇಂಜ್ ಆಗಿತ್ತು. ಹಂಗಾಗಿ ನಮ್ಗೆ ಡೌಟ್ ಬಂತು, ಏನೋ ಮಿಕ್ಸ್ ಆಗ್ತಾ ಇದೆ ಅಂತ. ಬಟ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಇನ್ ಇದು ಇವಾಗ ಇಷ್ಟೆಲ್ಲ ಲ್ಯಾಬ್ ಟೆಸ್ಟ್ ಇಂದ ಎಲ್ಲ ಗೊತ್ತಾಯ್ತಲ್ಲ ಇವ್ರೇನೇನ್ ಮಾಡಿದಾರೋ ಅಂತ, ಅದಕ್ಕೆ ಇನ್ಮೇಲೆ ಚೆನ್ನಾಗಿರತ್ತೆ ಅಂತ ನಾವು ಭಾವಿಸ್ತೇವೆ. ಒಟ್ಟಿನಲ್ಲಿ ಭಗವಂತನ ಸನ್ನಿಧಿಗೆ ಅಂಟಿದ್ದ ಮೈಲಿಗೆ ತೊಳೆದು ಹೋಗಿದೆ. ಇನ್ನೇನಿದ್ರು ನಾನ್ ವೆಜ್ ಬೆರೆಸಿದವರಿಗೆ ಕಾನೂನಿನ ಬರೆ ಬೀಳಬೇಕಿದೆ. ಮಂಜುನಾಥ್, ನ್ಯೂಸ್ 18, ತಿರುಪತಿ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕೋಳ ಬಿದ್ದು 105 ದಿನವೇ ಆಗೋಯ್ತು. ಆದ್ರೆ ಯಾವಾಗ ಹೊರಬರ್ತಾರೆ ಅನ್ನೋದ್ರ ಸಣ್ಣ ಸುಳಿವು ಇಲ್ಲ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದವರು ಬಕಪಕ್ಷಿಗಳಂತೆ ಕಾಯ್ತಿದ್ದಾರೆ. ಇದೇ ಹೊತ್ತಲ್ಲೇ ಸ್ವಾಮಿ ಶವ ಸಾಗಿಸಿದವರಿಗೆ ಜಾಮೀನು ಸಿಕ್ಕಿದೆ. ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಫಸ್ಟ್ ಟೈಮ್ ಜಾಮೀನು. 106 ದಿನಗಳ ಬಳಿಕ ಮೂವರಿಗೆ ಬೇಲ್ ಭಾಗ್ಯ. ಜೂನ್ 10 ತಾರೀಕು ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನ ಫೈಲ್ ಓಪನ್ ಆಯಿತು. ಇದೇ ಕೇಸ್ನಲ್ಲಿ ದರ್ಶನ್ ಬಂಧನ ಆಗಿ ಇವತ್ತಿಗೆ 105 ದಿನವಾಗಿದೆ. ಈ 105 ದಿನದಲ್ಲಿ ಕಾಟೇರನ ಕರಾಳ ಮುಖಗಳೆಲ್ಲ ಅನಾವರಣವಾಗಿವೆ. ಹೆಣ್ಣಿನ ಅಮಲು, ಹೊನ್ನಿನ ಮದದಲ್ಲಿ ಮಾಡಬಾರದನ್ನೆಲ್ಲ ಮಾಡಿದ ದರ್ಶನ್, ಪವಿತ್ರ ಸೇರಿ 17 ಜನ ಜೈಲು ಪಾಲಾದ್ರು. ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿಯುತ್ತಿರೋ ದರ್ಶನ್ ಅಮಾಯಕರನ್ನ ಕೊಲೆ ಕೇಸ್ನಲ್ಲಿ ಸಿಲುಕಿಸಲು ಹೋಗಿ ಕೊನೆಗೆ ತಾನೇ ಲಾಕ್ ಆದ. ಈಗ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿದ್ದ 3 ಅಮಾಯಕರಿಗೆ ಕೋರ್ಟ್ ಜಾಮೀನು ನೀಡಿದೆ. ಹಣದ ಆಸೆಗೆ ಬಿದ್ದು ಶವ ಸಾಗಿಸಿ ನಾವೇ ಕೊಂದಿದ್ದು ಅಂತ ಶರಣಾಗಿದ್ದ 4ರಲ್ಲಿ 3ರಿಗೆ ಬೇಲ್ ಸಿಕ್ಕಿದೆ. ದರ್ಶನ್ ಗ್ಯಾಂಗ್ ಕ್ರೌರ್ಯದ ಕಥೆಯಲ್ಲಿ ಫಸ್ಟ್ ಟೈಮ್ 3ರಿಗೆ ಕೋರ್ಟ್ ಬಿಡುಗಡೆ ಭಾಗ್ಯ ಕರುಣಿಸಿದೆ. ಒಬ್ಬ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಇನ್ನೊಬ್ಬ ಕೇಶವ ಅಲಿಯಾಸ್ ಕೇಶವ ಮೂರ್ತಿ, ಮೂರನೇ ಅವನು ನಿಖಿಲ್ ನಾಯಕ್. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಕೊಂದ ಕಟುಕರ ಟೀಮ್ನಲ್ಲಿ ಈ 3ರು ಇರಲಿಲ್ಲ, ಹಾಗಾಗಿನೇ ಜಾಮೀನು ಸಿಕ್ಕಿದೆ. ಕೇಶವಮೂರ್ತಿಗೆ ಹೈಕೋರ್ಟ್ ಬೇಲ್ ನೀಡಿದ್ರೆ ನಿಖಿಲ್ ಮತ್ತು ಕಾರ್ತಿಕ್ಗೆ 57ನೇ CCH ಕೋರ್ಟ್ ಬೇಲ್ ಕೊಟ್ಟಿದೆ. ಷರತ್ತುಬದ್ಧ ಶ್ಯೂರಿಟಿ ಕೊಟ್ಟು ಸಾಕ್ಷಿ ಮೇಲೆ ಪ್ರಭಾವ ಬೀರದಂತೆ ಆದೇಶನೂ ಮಾಡಿದೆ. ಹಾಗಿದ್ರೆ ಜಾಮೀನು ಪಡೆದ ದಾಸನ 3ರು ಗೆಳೆಯರು ಹತ್ಯೆ ಕೇಸ್ನಲ್ಲಿ ಯಾಕೆ ಅಂಧರಾಗಿದ್ರು ಅಂತ ಹೇಳ್ತೀವಿ ನೋಡಿ. ಕಾರ್ತಿಕ್ ಅಲಿಯಾಸ್ ಕಪ್ಪೆ ಈತ 15ನೇ ಆರೋಪಿ. ವಾಹನ ಸೀಸಿಂಗ್ ಕೆಲಸ ಮಾಡ್ತಾ ಇದ್ದ. ಸಣ್ಣ ಪುಟ್ಟ ಕೆಲಸದಲ್ಲಿ 13ನೇ ಆರೋಪಿ ದೀಪಕ್ಗೆ ಹಲವು ವರ್ಷಗಳಿಂದ ಪರಿಚಯನೂ ಆಗಿದ್ದ. ಕಾರ್ತಿಕ್ ಲೈಫ್ನಲ್ಲಿ ಕಷ್ಟಕ್ಕೆ ಸಿಲುಕಿ ಮನೆಯವರಿಗಾಗಿ 9.5 ಲಕ್ಷ ಸಾಲ ಮಾಡಿಕೊಂಡಿದ್ದ. ಕೊಲೆ ಕೇಸ್ನಲ್ಲಿ ಶರಣಾದ್ರೆ ಸಾಲ ತೀರಿಸ್ತೀನಿ ಅಂತ ದೀಪಕ್ ಆಫರ್ ಕೊಟ್ಟ. ದುಡ್ಡಿಗಾಗಿ ಓಕೆ ಅಂಥೇಳಿ 5 ಲಕ್ಷ ಅಡ್ವಾನ್ಸ್ ತಗೊಂಡು ಕಾರ್ತಿಕ್ ಪೊಲೀಸರ ಮುಂದೆ ಶರಣಾಗಿದ್ದ. 10/6/2024 ಮಧ್ಯಾಹ್ನ 3 ಗಂಟೆಗೆ ಕಾರ್ತಿಕ್ ಶರಣಾದ. ಕಾರ್ತಿಕ್ಗೆ ಪೊಲೀಸರು ಅವರದ್ದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದ್ಮೇಲೆ ಎಲ್ಲ ತಪ್ಪನ್ನು ಒಪ್ಕೊಂಡಿದ್ದ. ಆಮೇಲೆ ಕಾರ್ತಿಕ್ ಮೇಲೆ IPC ಸೆಕ್ಷನ್ 201, 120B, 143, 147, 149, 34 ಕೇಸ್ ಆಗಿತ್ತು. ಕಾಟೇರ ಕ್ರೌರ್ಯದ ಗ್ಯಾಂಗ್ನಿಂದ ಬೇಲ್ ಮೇಲೆ ಹೊರಬಂದ 3ನೇ ಅವನು ನಿಖಿಲ್ ನಾಯಕ್. ನಿಖಿಲ್ ನಾಯಕ್ ತಾಯಿ ಮನೆ ಕೆಲಸ ಮಾಡಿ ಡಿಯೋ ಗಾಡಿ ಕೊಡಿಸಿದ್ದು. ಅದೇ ಡಿಯೋ ಬೈಕ್ ಇಟ್ಕೊಂಡು ರಾತ್ರಿ ಹೊತ್ತಲ್ಲಿ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಖರ್ಚು ಕಾಸು ಮಾಡಿಕೊಂಡಿದ್ದ. ಸ್ವಾಮಿ ಶವ ಸಾಗಿಸಲು ಶರಣಾಗಲು ನಿಖಿಲ್ನನ್ನ ಕಾರ್ತಿಕ್ ಮನವಿ ಮಾಡ್ದ. 7-8 ಲಕ್ಷ ಹಣ ಕೊಡ್ತೀವಿ ಅಂತ ಕಾರ್ತಿಕ್ ಆಫರ್ ಕೂಡ ಕೊಟ್ಟ. ಕಾರ್ತಿಕ್ ಮಾತು ಕೇಳಿ ಶವ ಸಾಗಿಸಲು ನಿಖಿಲ್ ನಾಯಕ್ ಒಪ್ಕೊಂಡ. ನಿಖಿಲ್ಗೆ ಆಗ 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ಪ್ರದೋಷ್ ಮತ್ತು ಕಾರ್ತಿಕ್. ಹಣ ಸಿಕ್ತಿದ್ದಂತೆ ಕಾರ್ತಿಕ್ ಜೊತೆ ಸೇರಿ ಸ್ವಾಮಿ ಶವ ವಿಲೇವಾರಿ ಮಾಡಿದ್ದ. ಮರುದಿನ 4 ಲಕ್ಷ ಬಾಕಿ ಹಣವನ್ನ ದೀಪಕ್ ತಂದುಕೊಟ್ಟಿದ್ದ. ಹಣ ಸಿಕ್ತಿದ್ದಂತೆ 10/6/2024 ಮಧ್ಯಾಹ್ನ 3 ಗಂಟೆಗೆ ಪೊಲೀಸರ ಮುಂದೆ ಶರಣಾದ. ಕಾರ್ತಿಕ್ ಕೇಶವ ರಾಘವೇಂದ್ರನ ಜೊತೆ ಸರೆಂಡರಾದ. ವಿಚಾರಣೆ ಬಳಿಕ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದ ನಿಖಿಲ್ ಮೇಲೂ IPC ಸೆಕ್ಷನ್ 201, 120B, 143, 147, 149, 34 ಕೇಸ್ ಆಗಿತ್ತು. 3ರಿಗೂ ಇವತ್ತು ಬೇಲ್ ಕೊಟ್ಟ. ಹೈಕೋರ್ಟ್ ಮತ್ತು CCH ಕೋರ್ಟ್ ಮುಂದೆ ವಾದ ಮಂಡಿಸಿದ್ದು ರಂಗನಾಥ್ ರೆಡ್ಡಿ. 3ರು ಆರೋಪಿಗಳು ಕೊಲೆ, ಹಲ್ಲೆ, ಸಾಕ್ಷಿನಾಶದಲ್ಲಿ ನೇರವಾಗಿ ಭಾಗಿದಾರರಾಗಿಲ್ಲ. 3ರ ಮೇಲೆ ಯಾವುದೇ ಹಳೆ ಕ್ರೈಮ್ ಕೇಸ್ಗಳೂ ಇರಲಿಲ್ಲ. ಈಗ ಜಾಮೀನಿನ ಮೇಲೆ ಬಿಡುಗಡೆಯಾದರೂ 3ರು ಸಾಕ್ಷಿನಾಶ ಮಾಡುವಷ್ಟು ಪ್ರಭಾವಿ ವ್ಯಕ್ತಿಗಳೂ ಅಲ್ಲ.
ಬಡತನದಿಂದ ಬೇಸತ್ತು ಹಣಕ್ಕಾಗಿ ಆಸೆಪಟ್ಟು ಸನ್ನಿವೇಶದ ಒತ್ತಡಕ್ಕೆ ಸಿಲುಕಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಮೂವರ ಮೇಲೂ ಪೊಲೀಸರು ಹಾಕಿರುವ ಪ್ರಕರಣಗಳು ಬೇಲ್ ಪಡೆಯುವ ಕೇಸ್ಗಳಾಗಿವೆ. ಸರ್ಕಾರಿ ವಕೀಲರು ಪೊಲೀಸರು ಕೂಡ ಜಾಮೀನು ಕೊಡಬೇಡಿ ಅಂತ ಆಕ್ಷೇಪಣೆ ಸಲ್ಲಿಸಲಿಲ್ಲ. ಬೇಲ್ಗೆ ತಕರಾರು ಸಲ್ಲಿಸದೆ ಪೊಲೀಸರು ಸಹಕರಿಸಿದ್ದರಿಂದ ಜಾಮೀನು ಸಿಕ್ಕಿದೆ. ಈ ಕೊಲೆ ಮತ್ತು ಅಪಹರಣದ ಒಳಸಂಚಿನಲ್ಲಿ ಈ ಆರೋಪಿಗಳು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ಸತ್ರ ನ್ಯಾಯಾಲಯ ಈ ವಾದವನ್ನ ಆಲಿಸಿ ಜಾಮೀನನ್ನು ಮಂಜೂರು ಮಾಡಿರುವಂತದ್ದು. ಜಾಮೀನಿಯರ್ ಆರೋಪಗಳ ರೀತಿ ಕಂಡು ಬರ್ತಿದೆ ಈ ಆರೋಪಿಗಳ ವಿರುದ್ಧ ಅಂತ ಈ ಒಂದು ವಾದವನ್ನು ಕೂಡ ನಾವು ಮಾಡಿರ್ತೀವಿ. ಇದನ್ನ ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯಗಳು ಜಾಮೀನು ಮಂಜೂರು ಮಾಡಿರುವಂತದ್ದು. ದಾಸನ ಜಾಮೀನಿಗೆ ಖಾಕಿ ಪಡೆ ಆಕ್ಷೇಪಣೆ, ಗೌಡ್ತಿ ಬೇಲ್ ಅರ್ಜಿನೂ ಮುಂದೂಡಿಕೆ. ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ದರ್ಶನ್ಗೆ ಇವತ್ತು ಜಾಮೀನು ಭಾಗ್ಯ ಸಿಗಲಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಶನಿವಾರವೇ ಅರ್ಜಿ ಹಾಕಿದ್ರು. ಕೋರ್ಟ್ ಸೋಮವಾರಕ್ಕೆ ಅರ್ಜಿ ವಿಚಾರಣೆ ನಡೆಸೋದಾಗಿ ಹೇಳಿತ್ತು. ಇವತ್ತು ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತಿದ್ದಂತೆ ಕೋರ್ಟ್ಗೆ ಜಾಮೀನು ಕೊಡದಂತೆ ಆಕ್ಷೇಪಣೆ ಸಲ್ಲಿಸೋಕೆ ಪೊಲೀಸರು ಸಮಯ ಕೇಳಿದ್ರು. ಆಗ ದರ್ಶನ್ ಅರ್ಜಿಯನ್ನ 27 ಸೆಪ್ಟೆಂಬರ್ ಶುಕ್ರವಾರಕ್ಕೆ ಮುಂದೂಡಿಕೆ ಮಾಡಿದ್ರು. ದರ್ಶನ್ ಅರ್ಜಿ ಮುಂದೂಡಿಕೆ ಆಗ್ತಿದ್ದಂತೆ ಆರೋಪಿ ನಂಬರ್ 1 ಪವಿತ್ರಗೌಡ ಅರ್ಜಿ ವಿಚಾರಣೆಗೆ ಬಂತು. ಪವಿತ್ರ ಬೇಲ್ ಅರ್ಜಿಗೂ ಪೊಲೀಸರು ಆಕ್ಷೇಪಣೆ ಸಲ್ಲಿಸಬೇಕು, ಟೈಮ್ ಕೊಡಿ ಅಂದ್ರು. 25 ಸೆಪ್ಟೆಂಬರ್ ಬುಧವಾರಕ್ಕೆ 57ನೇ ಸಿಸಿಎಚ್ ನ್ಯಾಯಾಲಯದ ಜಡ್ಜ್ ಜೈಶಂಕರ್ ಮುಂದೂಡಿಕೆ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಬಂದು ಧೈರ್ಯ ತುಂಬಿದ ಲಕ್ಷ್ಮಿ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗ್ತಿದ್ದ ಹಾಗೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬಂದರು. ಜಾಮೀನು ಅರ್ಜಿ ವಿಚಾರಣೆ ಹಾಗೂ ಕೋರ್ಟ್ನಲ್ಲಿ ಆಗಿರುವ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಟ್ರು. ಮೂವರಿಗೆ ಜಾಮೀನು ಸಿಕ್ಕಿದ ಬಗ್ಗೆ ವಿಷಯ ಕೇಳಿ ದರ್ಶನ್ ಖುಷಿ ಪಟ್ರಂತೆ. ನಿಮಗೂ ಜಾಮೀನು ಸಿಗುತ್ತೆ ಸ್ವಲ್ಪ ದಿನ ಅಷ್ಟೇ ಅಂತ ವಿಜಯಲಕ್ಷ್ಮಿ ಧೈರ್ಯ ಹೇಳಿ ಬಂದಿದ್ದಾರೆ. ನೋಡೋಣ, ಗಂಡನ ತಪ್ಪು ಒಪ್ಪುಗಳನ್ನೆಲ್ಲ ಮನ್ನಿಸ್ತಾ ಜೈಲು ಪಾಲಾದರೂ ಪರವಾಗಿಲ್ಲ ನನ್ನ ಗಂಡ ಅಂತ ಸತಿ ಸಾವಿತ್ರಿ ಥರ ಹೋರಾಡ್ತಿರೋ ವಿಜಯಲಕ್ಷ್ಮಿಯ ಕನಸು ಈಡೇರುತ್ತಾ ಇಲ್ವಾ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿರೂರು ಗುಡ್ಡ ಕುಸಿದು 2.5 ತಿಂಗಳಾದರೂ ಬೆಟ್ಟದ ರಹಸ್ಯ ಮಾತ್ರ ಬಯಲಾಗ್ತಿಲ್ಲ. ಗಂಗಾವಳಿ ನದಿಯಲ್ಲಿ 3ನೇ ಹಂತದ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋ ಈಶ್ವರ ಮಲ್ಪೆ ಟೀಮ್ ಒಂದೊಂದೇ ಪಳೆಯುಳಿಕೆಯನ್ನ ಹೊರತರ್ತಿದೆ. ಆದರೆ ನದಿಯಲ್ಲಿ ಸಿಕ್ಕ ಮೂಳೆ ಯಾರ್ದು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. 4ನೇ ದಿನ ಕಾರ್ಯಾಚರಣೆ ಹೇಗಿದೆ ಎನ್ನುವಂತ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಮೂಳೆ ಸಿಕ್ಕಿರುವಂತದ್ದು ಅದು ಯಾರ ಮೂಳೆ? ಶಿರೂರಲ್ಲಿ ಅಪ್ಪಳಿಸಿದ್ದ ಯಮರೂಪದ ಗುಡ್ಡ 11 ಜನರ ಜೀವವನ್ನೇ ಬಲಿ ಪಡೆದಿತ್ತು. ಒಮ್ಮೆಲೆ ಅಪ್ಪಳಿಸಿದ ಜವರಾಯ ಇಡೀ ಊರನ್ನೇ ಸರ್ವನಾಶ ಮಾಡಿದ್ದ. ಆ ಘೋರಾತಿ ಘೋರ ದೃಶ್ಯಗಳು ಇನ್ನೂ ಕಣ್ಮುಂದೆ ಹಸಿ ಹಸಿಯಾಗಿವೆ. ಭೂತದ ಗುಡ್ಡದ ಅಬ್ಬರಕ್ಕೆ ಸಿಕ್ಕ 3 ಅಡ್ರೆಸ್ ಇಲ್ಲದಂತೆ ಕಣ್ಮರೆಯಾಗಿ ಹೋಗಿದ್ರು. ಇದೆಲ್ಲ ಆಗಿ 2.5 ತಿಂಗಳಾದ್ಮೇಲೆ ಮೂಳೆಯೊಂದು ಸಿಕ್ಕಿದೆ. ಇದನ್ನೇ ಹಿಡ್ಕೊಂಡು ಡಿಎನ್ಎ ಟೆಸ್ಟ್ಗೆ ಜಿಲ್ಲಾಡಳಿತ ಮುಂದಾಗಿದೆ. ಶಿರೂರಿನ ಗಂಗಾವಳಿಯಲ್ಲಿ ಆಪರೇಷನ್ 3.0. ಸಿಕ್ಕ ಮೂಳೆ ಪ್ರಾಣಿಯದ್ದೋ ಮನುಷ್ಯನದ್ದೋ? ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅಂಡ್ ಟೀಮ್ ಹಗಲು ರಾತ್ರಿ ಎನ್ನದೇ ಜೀವದ ಹಂಗು ತೊರೆದು ನಾಪತ್ತೆಯಾದ 3ರಿಗಾಗಿ ಹುಡುಕಾಡ್ತಿದೆ. ಮೊನ್ನೆಯಷ್ಟೇ ಲಾರಿಯ ಟೈರ್ಗಳು ಸಿಗ್ತಾ ಇದ್ದಂತೆ ಆಪರೇಷನ್ ಶಿರೂರ್ಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಲಾರಿಯ ಜೊತೆಗೆ ಕಣ್ಮರೆಯಾದ 3 ಸಿಕ್ತಾರಾ ಅಂತ ಮೂಲೆ ಮೂಲೆಯಲ್ಲೂ ಜರಡಿ ಹಿಡಿತಿದ್ದಾರೆ. ಈ ವೇಳೆ ಮೂಳೆಯೊಂದು ಸಿಕ್ಕಿದ್ದು ಮನುಷ್ಯರದ್ದೋ ಅಥವಾ ಪ್ರಾಣಿಯದ್ದೋ ಅನ್ನೋದನ್ನ ತಿಳಿಯೋದಕ್ಕೆ ಡಿಎನ್ಎ ಪರೀಕ್ಷೆಗೆ ಕಳಿಸಿದ್ದಾರೆ. ಸ್ಪೆಷಲ್ ರಿಪೋರ್ಟ್ ಬಂದ ಮೇಲೆ ಇಲ್ಲಿ ಮೃತರಾದಂಥ 3 ಜನರ ಬಾಡಿ ಸಿಗಬೇಕಲ್ಲ, ಅವರ ಬಾಡಿಗೆ ಎಲ್ಲಾದರೂ DNA ಮ್ಯಾಚ್ ಆದರೆ ಅದನ್ನು ನಾವು ಹೇಳಬಹುದು, ಇಲ್ಲದಿದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಗಂಗಾವಳಿ ನದಿಯಲ್ಲಿ ಮೂಳೆಯೊಂದು ಸಿಕ್ತೋ ನಾಪತ್ತೆಯಾದವರ ಕುಟುಂಬಸ್ಥರಲ್ಲಿ ಕುತೂಹಲ ದುಪ್ಪಟ್ಟಾಗಿದೆ. ಹೀಗಾಗಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವ ಮಾಂಕಾಳ ವೈದ್ಯ, ಇನ್ನೂ 6 ದಿನ ಕಾರ್ಯಾಚರಣೆ ಮಾಡ್ತೀವಿ, ಅಷ್ಟರಲ್ಲಿ ಏನಾದರೂ ಸಿಕ್ಕಿದ್ರೆ ಸರಿ, ಇಲ್ಲದಿದ್ರೆ ಕಾರ್ಯಾಚರಣೆ ಕೈಬಿಡಬೇಕಾಗುತ್ತೆ ಅಂತ ಹೇಳಿದರು. ಒಟ್ನಲ್ಲಿ ದುರಂತ ನಡೆದು 2.5 ತಿಂಗಳ ಬಳಿಕ ನಾಪತ್ತೆ ಆದವರ ಸುಳಿವೊಂದು ಸಿಕ್ಕಿದೆ. ಆದರೆ ನಾಪತ್ತೆ ಆದವರು ಇವರೇನಾ ಅನ್ನೋದು ಪರೀಕ್ಷೆ ನಂತರವಷ್ಟೇ ಗೊತ್ತಾಗಬೇಕಿದೆ. ಕ್ಯಾಮರಾಮ್ಯಾನ್ ರವಿ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಅದು ಶ್ರೀಮಂತ ಕುಟುಂಬ, ಮನೆಯಲ್ಲೇ 3-4 ಕೆಜಿ ಚಿನ್ನದ ಜೊತೆಗೆ ಲಕ್ಷ ಹಣ ಇಟ್ಕೊಂಡಿದ್ರು. ಆದ್ರೆ ಸಿಸಿಟಿವಿ ಮಾತ್ರ ಹಾಕ್ಸಿರ್ಲಿಲ್ಲ. ನಿನ್ನೆ ಇಡೀ ಕುಟುಂಬ ಊರಿಗೆ ಹೋಗಿ ಬರೋದ್ರೊಳಗೆ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ.
ಊರಿಗೆ ಹೋಗಿದ್ದ ಕುಟುಂಬಸ್ಥರಿಗೆ ಕಾದಿತ್ತು ಶಾಕ್. ಮನೆಯಲ್ಲಿದ್ದ 4 ಕೆಜಿ ಬಂಗಾರ ಕದ್ದು ಎಸ್ಕೇ. ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಕಳ್ಳರು ಕರಾಮತ್ತು ತೋರಿದ್ದಾರೆ. ರಾತ್ರಿ 9:30 ಸುಮಾರಿಗೆ ಮನೆಗೆ ನುಗ್ಗಿದವರು 4 ಕೆಜಿ ಬಂಗಾರದ ಜೊತೆಗೆ 5.5 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಚನ್ನಪಟ್ಟಣಕ್ಕೆ ಹೋಗಿದ್ದವರು ರಾತ್ರಿ 11 ಗಂಟೆ ಸುಮಾರಿಗೆ ಮನೆಗೆ ಬಂದು ನೋಡಿದಾಗ ಕಳ್ಳರ ಕೈಚಳಕ ಬಟಾಬಯಲಾಗಿದೆ. ಬಂದು 11 ಗಂಟೆಗೆ ನೋಡಿದಾಗ ಫ್ರಂಟ್ ಡೋರ್ಗಳು ಡೋರಲ್ಲಿ 3 ಲಾಕ್ಸ್ ಓಪನ್ ಮಾಡಿರ್ತಾರೆ. 1 ಕೆಜಿ ಮೇಲೆ ಇರ್ಬೋದು. ವಾಸವಾಂಬ ಅನ್ನೋ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದ ವೇಣುಗೋಪಾಲ ಅನ್ನೋರು ತಮ್ಮ ಕುಟುಂಬಸ್ಥರ ಜೊತೆ ನಿನ್ನೆ ಸಂಜೆ ಚನ್ನಪಟ್ಟಣಕ್ಕೆ ಹೋಗಿದ್ರು. ಇದೇ ಸಮಯಕ್ಕೆ ಹೊಂಚು ಹಾಕಿ ಕೂತಿದ್ದ ಖದೀಮರು ಇನ್ನು ಜನ ಓಡಾಡ್ತಾ ಇದ್ದ ಹೊತ್ತಲ್ಲೇ ಮನೆಗೆ ನುಗ್ಗಿದ್ದಾರೆ. ಚಿನ್ನಾಭರಣ ದೋಚಿಕೊಂಡು ಮನೆ ಹಿಂಬಾಗಿಲಿನಿಂದ ಎಸ್ಕೇಪ್ ಆಗಿದ್ದಾರೆ. ದುರಂತ ಅಂದ್ರೆ ಕೆಜಿ ಕೆಜಿ ಬಂಗಾರ ಇಟ್ಕೊಂಡ್ರೂ ಸಹ ಮನೆಗೊಂದು ಸಿಸಿಟಿವಿ ಹಾಕಿಸಿಲ್ಲ. ತನಿಖೆ ಕೈಗೊಂಡಿರೋ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಎಟಿ ವೆಂಕಟೇಶ್ ಪ್ರಭು, News 18, ರಾಮನಗರ. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ ನಲ್ಲಿ. ರಸ್ತೆಯಲ್ಲಿ 2 ಗೂಳಿಗಳ ಮಧ್ಯೆ ಕಾದಾಟ, ಹೋರಿಗಳ ಕಾಳಗ ಬಿಡಿಸಲು ಜನರ ಹರಸಾಹಸ, ದಾವಣಗೆರೆಯ ತ್ರಿಶೂಲ್ ಟಾಕಿಸ್ ಬಳಿ ಘಟನೆ. ಹಾಸನದಲ್ಲಿ ಮುಂದುವರಿದ ಕಾಡಾನೆಗಳ ಹಾವಳಿ, ಗಜಪಡೆ ದಂಡು ಕಂಡು ಬೆಚ್ಚಿಬಿದ್ದ ಜನರು, ಆನೆಗಳ ಅಟ್ಟಹಾಸಕ್ಕೆ ಬೆಳೆ ಸರ್ವನಾಶ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿ, ತಪ್ಪಿದ ಭಾರಿ ದುರಂತ, ಪಕ್ಕದಲ್ಲಿದ್ದ 2 ಬೈಕ್, ವಿದ್ಯುತ್ ಕಂಬ ಜಖಂ, ಮಂಡ್ಯದ ಹಲಗೂರು ರಸ್ತೆಯಲ್ಲಿ ಘಟನೆ. ಕಲ್ಜಿಗ ಚಿತ್ರದಲ್ಲಿ ಕೊರಗಜ್ಜ ದೈವದ ಬಳಕೆ, ಚಿತ್ರತಂಡದ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ದೈವಾರಾಧಕರು, ನರ್ತಕರ ಅವಹೇಳನ ಮಾಡಿದ್ದಾರೆಂದು ಕಂಪ್ಲೇಂಟ್. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.